ನಮಸ್ಕಾರ, ನಾನು ಗಂಗಾವತಿ ಪ್ರಾಣೇಶ್. ವಿಜಯವಾಣಿ ಧನ್ವಂತರಿ ಅಂಕಣಕಾರರಾಗಿರ್ತಕ್ಕಂಥ ಸಿರಿಸಿಯ ಡಾಕ್ಟರ್ ವೆಂಕಟರಮಣ ಹೆಗಡೆ ಈಗ ನಿಸರ್ಗ ಮನೆಯ ವೇದ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆಯನ್ನು ಆರಂಭಿಸಿದ್ದಾರೆ. ಡಾಕ್ಟರ್ ವೆಂಕಟರಮಣ ಹೆಗಡೆಯವರ ಒಂದು ವೈದ್ಯಕೀಯ ಚಿಕಿತ್ಸೆಯಲ್ಲಿ, ನೈಸರ್ಗಿಕವಾದಂಥ ಚಿಕಿತ್ಸೆಯಲ್ಲಿ ಅದರ ಲಾಭವನ್ನು ಪಡೆದುಕೊಂಡಂಥ ಫಲಾನುಭವಿಗಳಲ್ಲಿ ನಾನು ಒಬ್ಬ. ಇವತ್ತು ಅನೇಕ ಅಲೋಪತಿ ಔಷಧಿಗಳ ಅಡ್ಡಪರಿಣಾಮಗಳಿಲ್ಲದೆಯೇ ಕೇವಲ ನಿಸರ್ಗ ಚಿಕಿತ್ಸೆಯ ಮೂಲಕ ಅದ್ಭುತವಾದಂಥ ವಿಶೇಷ ಚಿಕಿತ್ಸೆಯನ್ನು ನೀಡುತ್ತಿರೋದ್ರಲ್ಲಿ ಡಾಕ್ಟರ್ ವೆಂಕಟರಮಣ ಹೆಗಡೆ ನಮ್ಮ ಕರ್ನಾಟಕದಲ್ಲಿ ಸಿದ್ಧಹಸ್ತರಾಗಿದ್ದಾರೆ. ನಾನು ಸಿಯಾಟಿಕ್ ಪ್ರಾಬ್ಲಮ್ನಿಂದ ಬಳಲುತ್ತಿರಬೇಕಾದ್ರೆ ಡಾಕ್ಟರ್ ಹೆಗಡೆಯವರು ನನ್ನನ್ನು ಸ್ನೇಹಿತನೋಪಾದಿಯಲ್ಲಿ ಕರೆಸಿಕೊಂಡು ಕೇವಲ 10 ದಿನಗಳ ಮಸಾಜ್ ಮತ್ತು ಸರಳ ಆಹಾರ, ಅಕ್ಯುಪ್ರೆಷರ್, ಅಕ್ಯುಪಂಕ್ಚರ್ ಇತ್ಯಾದಿ ಚಿಕಿತ್ಸೆಗಳಿಂದ ಶಸ್ತ್ರಚಿಕಿತ್ಸೆ ಆಗಬೇಕಾಗಿದ್ದಂಥ ಒಂದು ಕಾಲಿನ ಹಾಗೂ ಬೆನ್ನಿನ ನೋವನ್ನು ವಾಸಿ ಮಾಡಿದರು. ಈ ಒಂದು ಲಾಭವನ್ನು ಕರ್ನಾಟಕದ ಎಲ್ಲ ಜನತೆ ಪಡೆಯಬೇಕು ಅನ್ನೋದೇ ನನ್ನ ದೊಡ್ಡ ಆಶಯ. ಕೇವಲ 10 ದಿನಗಳಲ್ಲಿ ಎಂತಹ ಹಳೆಯ ವ್ಯಾಧಿಗಳೇ ಇರಲಿ, ಕೇವಲ ಒಂದು ಪಥ್ಯ, ಒಂದು ಆಹಾರ ಕ್ರಮ, ಒಂದು ಜೀವನ ಕ್ರಮವನ್ನು ಬದಲಿ ಮಾಡೋದ್ರ ಮೂಲಕ ನಾವು ನಮ್ಮ ಜೀವನದಲ್ಲಿ ಅದ್ಭುತವಾದನ್ನು ಪ್ರಗತಿ ಸಾಧಿಸ್ಬೋದು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾದ್ರೆ ಸಿರಿಸಿಯ ನಿಸರ್ಗ ಮನೆಯ ವೇದ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆಯನ್ನು ಪಡಿಬೇಕು. ಅದರ ನೇತೃತ್ವ ವಹಿಸಿರತಕ್ಕಂಥ ಡಾಕ್ಟರ್ ವೆಂಕಟರಮಣ ಹೆಗಡೆ ಇವತ್ತು ಕರ್ನಾಟಕದಲ್ಲಿ ವಿಜಯವಾಣಿ ಧನ್ವಂತರಿ ಅಂಕಣಕಾರರಾಗಿಯೂ ಪ್ರಸಿದ್ಧರಾಗಿದ್ದಾರೆ. 10 ಹಲವಾರು ಚಾನೆಲ್ಗಳಲ್ಲಿ ಆರೋಗ್ಯದ ಸೂತ್ರಗಳನ್ನು ಹೇಳುವುದರಲ್ಲೂ ಕೂಡ ಪ್ರಸಿದ್ಧರಾಗಿದ್ದಾರೆ. ದಯವಿಟ್ಟು ಕರ್ನಾಟಕದ ಹಾಗೂ ಇನ್ನಿತರ ಭಾಗದ ಎಲ್ಲ ಜನತೆ ನೈಸರ್ಗಿಕ ಚಿಕಿತ್ಸೆಯತ್ತ ಗಮನ ಹರಿಸುವ ಮುನ್ನ ಒಮ್ಮೆ ಡಾಕ್ಟರ್ ವೆಂಕಟರಮಣ ಹೆಗಡೆಯವರನ್ನ ಭೇಟಿಯಾಗಬೇಕು ಅನ್ನೋದೇ ನನ್ನ ಕಳಕಳಿ, ವಿನಮ್ರ ವಿನಂತಿ.